ಬಂಧುಗಳೇ, ಹುಡುಗಿನೇ ಈಗಾಗಲೇ ನಾಯಕರುಗಳೆಲ್ಲ ಮಾತನಾಡಿದ್ದಾರೆ. ಟ್ರಂಪ್ ಅನ್ನು ಕರ್ಕೊಂಡು ಬಂದು ಕೇಳಿ ತುಂಬಾ ಜನ ತೋರಿಸಿ ತನ್ನ ಶಕ್ತಿ ಏನು ಅಂತ ಕೇಳಿ ಅವನಿಗೆ ಚಾಪ ಹಾಕಬೇಕು ಅಂತ ಪ್ರಯತ್ನ ಮಾಡಿರ್ತಕ್ಕಂಥ ಮೋದಿ ಅವರಿಗೆ ನಾ ಇಷ್ಟೇ ಹೇಳ್ತೀನಿ. ಮೊನ್ನೆ ಬಿಜಾಪುರದಲ್ಲಿ ಬಸನಗೌಡ ಪಾಟೀಲ್ ಎತ್ತಾಳರವರ ಕಾನ್ಸ್ಟಿಟ್ಯುಯೆನ್ಸಿ ಆ ಪ್ರದೇಶ ಏನಿದೆ ಅಲ್ಲಿ ನಡೆದಂತ ಮಹಾ ಅಧಿವೇಶನದೊಳಗ ಜನ ಸೇರಿದ್ದು ಟ್ರಂಪ್ನ ಕಾರ್ಯಕ್ರಮದ 4 ಪಟ್ಟಾಗಿತ್ತು ಅನ್ನೋದನ್ನ ತಮ್ಮ ಎದುರಿಗೆ ಹೇಳೋದಕ್ಕೆ ಬಯಸ್ತೇನೆ. ಗೊತ್ತಿಲ್ಲ ಬಸನಗೌಡ ಪಾಟೀಲ್ ಯಾಕೆ ಈ ರೀತಿಯಾಗಿರ್ತಕ್ಕಂತ ಮಾತುಗಳನ್ನು ಆಡಿದ್ರು. ದೊರೆಸ್ವಾಮಿ ಕರ್ನಾಟಕದ ಒಬ್ಬ ಅತ್ಯಂತ ಗೌರವಾನ್ವಿತವಾಗಿರ್ತಕ್ಕಂತ ನಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾಗಿರ್ತಕ್ಕಂತ ಒಬ್ಬ ಸೇನಾನಿ, ಸ್ವಾತಂತ್ರ್ಯ ಯೋಧ, ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂತ ಒಬ್ಬ ಹಿರಿಯ, ಅವರು ಇರೋದೇ ನಮ್ಮ ಭಾಗ್ಯ ಅಂತ ಹೇಳಿ ನಾವು ಭಾವಿಸುವಂತ ಸಂದರ್ಭದೊಳಗ ನಮ್ಮ ಭಾವನೆಗಳಿಗೆ ಘಾಸಿಯಾಗೋ ರೀತಿಯಲ್ಲಿ ಶಬ್ದ ಬಳಕೆ ಮಾಡೋದ್ರ ಮೂಲಕ ಬಸನಗೌಡ ಪಾಟೀಲ್ ಎತ್ತಾಳ್ ಒಂದು ಜೀವನದಲ್ಲಿ ಅತ್ಯಂತ ಅಪರಾಧವನ್ನು, ಮಹಾ ಅಪರಾಧವನ್ನ ಮಾಡಿದ್ದಾರೆ. ಅವ್ರಿಗೆ ಇರ್ತಕ್ಕಂಥದ್ದು ಬಹಳ ಲಿಮಿಟೆಡ್ ಸ್ಕೋಪ್. ತಕ್ಷಣ ದೊರೆಸ್ವಾಮಿಯವರ ಪಾದ ಮುಟ್ಟಿ ಕ್ಷಮ ಕೇಳ್ರಿ. ಅದಕ್ಕಿಂತ ಇನ್ನೊಂದು ಮಾರ್ಗವೇ ಇಲ್ಲ ನಿಮಗೆ. ನೀವು ವೈಚಾರಿಕವಾಗಿ ಆಲೋಚನೆ ಮಾಡ್ರಿ, ಏನು ನೀವು ಡಿಫೆಂಡ್ ಮಾಡ್ತೀರಿ? ನಿಮ್ಮ ಪಕ್ಷ, ನಿಮ್ಮ ಸಂಘಟನೆಗಳು ಇದನ್ನ ನಿಮಗೆ ಕಲಿಸಿರೋದು. ಹಲವಾರು ನಿಮ್ಮ ತಪ್ಪು ಹೇಳಿಕೆಗಳನ್ನ ಕರ್ನಾಟಕದ ಜನ ಸಹನೆ ಮಾಡಿಕೊಂಡಿದ್ರು ಯಾವಾಗಾದ್ರೂ ಬುದ್ಧಿ ಬರ್ತೆ ಅಂತೇಳಿ. ಆದ್ರೆ ಇವತ್ತು ದೊರೆಸ್ವಾಮಿಯವರ ಬಗ್ಗೆ ತಾವು ಹೇಳ್ತಕ್ಕಂಥ ಮಾತಿನಿಂದ ನಿಮ್ಮ ಮೇಲೆ ಜನ ಇವತ್ತು ಆಕ್ರೋಶದಿಂದ ಕುದಿತಾ ಇದ್ದಾರೆ. ನಾನು ನಿಮ್ಗೆ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇನೆ. ಬಹುಶಃ ನಮ್ಮ ನಾಯಕರು, CLP ನಾಯಕರು ನಮ್ಮ ಅನಿಸಿಕೆಗೆ ಸ್ಪಂದಿಸ್ತಾರೆ. ಎಲ್ಲಿವರೆಗೆ ಅವರು ದೊರೆಸ್ವಾಮಿ ಅವರಿಗೆ ಕ್ಷಮೆ ಕೇಳೋದಿಲ್ಲ, ಕರ್ನಾಟಕದ ಜನರಿಗೆ ಕ್ಷಮೆ ಹಚ್ಚೋದಿಲ್ಲ, ಅಲ್ಲಿವರೆಗೆ ವಿಧಾನಸಭೆಯನ್ನು ನಾವು ನಡೆಸೋದಕ್ಕೆ ಬಿಡೋದಿಲ್ಲ. ವಿಧಾನಸಭೆ ಒಳಗೆ ಬಸನಗೌಡ ಪಾಟೀಲ್ ಎತ್ತಾಳ್ ಬಂದರೆ ದೊರೆಸ್ವಾಮಿ ಅವರ ಕ್ಷಮೆಯನ್ನು ಮೊದಲು ಕೇಳಬೇಕು, ಆಮೇಲೆ ನಡವಳಿಕೆಗಳು. ಅಲ್ಲಿವರೆಗೆ ಯಾವ ಕಾರಣಕ್ಕೂ ನಡವಳಿಕೆಗಳನ್ನು ನಡೆಸೋದಕ್ಕೆ ಬಿಡೋದಿಲ್ಲ. ಈ ಒಂದು ಪ್ರಕರಣವನ್ನು ಮಾನ್ಯ ಸಭಾಪತಿಗಳು ಗಮನಿಸ್ಬೇಕು. ಅವ್ರ ಪಕ್ಷದ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವ್ರು ಗಮನಿಸ್ತಾರೋ ಬಿಡ್ತಾರೋ, ಅಮಿತ್ ಶಾ ಗಮನಿಸ್ತಾರೋ ಬಿಡ್ತಾರೋ, ನಾವು ಕಾಳಜಿ ಮಾಡೋದಿಲ್ಲ. ಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕಾಗೇರಿಯವರು ಇದನ್ನು ಗಮನಿಸಿ ತಕ್ಷಣ ಈ ಅಸಭ್ಯ ನಡವಳಿಕೆ ಏನಿದೆ ಇದ್ರ ಸಲುವಾಗಿ ನೋಟಿಸು ಕೊಡಬೇಕು. ಆ ರೀತಿಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಆಗ್ರಹ ಮಾಡ್ತೀನಿ. ಮತ್ತೊಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಇಷ್ಟೇ ಹೇಳ್ತೀನಿ, ತಕ್ಷಣ ದೊರೆಸ್ವಾಮಿಯವರ ಪಾದ ಮುಟ್ಟಿ ಕ್ಷಮೆ ಹಂಚಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.